ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕೆ ವಿ ಮಹಾದೇವ್ ಅಂತ ಹೇಳಿ. ಸೊ ನಾನು ಹಿಂದೆ ಯೋಗಕ್ಕೆ ಸಂಬಂಧಪಟ್ಟಂತಹ ಹಲವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇಲ್ಲಿ ತನಕ ನನ್ನ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ನೀವು ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಕೆ ವಿ ಮಹಾದೇವ ಅಂತೇಳಿ ಟೈಪ್ ಮಾಡಿ, ಅಲ್ಲಿ ಮಹಾದೇವನ್ ಅಂತ ಬರುತ್ತೆ. ಮಹಾದೇವನಲ್ಲ, ಕೆ ವಿ ಮಹಾದೇವ. ಕೆ ವಿ ಮಹಾದೇವ ಬಂದಮೇಲೆ ಅಲ್ಲಿ ವಿಡಿಯೋ ಕ್ಲಿಕ್ ಮಾಡಿ, ವಿಡಿಯೋದಲ್ಲಿ ನನ್ನ ಎಲ್ಲ ವಿಡಿಯೋಗಳು ಓಪನ್ ಆಗುತ್ತೆ. ಫ್ರೆಂಡ್ಸ್, ನಾನು ಈ ದಿನ ನಿಮಗೆ ವಾಯುಮುದ್ರೆ ಬಗ್ಗೆ ಹೇಳ್ಕೊಡುತ್ತೇನೆ. ವಾಯುಮುದ್ರೆಯನ್ನು ನೀವು ಅಪ್ಲೋಡ್ ಮಾಡಿ ಅಂತ ತುಂಬ ಜನ ಕೇಳಿಕೊಂಡ್ರು. ಅದಕ್ಕೋಸ್ಕರ ವಾಯುಮುದ್ರೆಗೆ ಸಂಬಂಧಪಟ್ಟಂತಹ ಹಲವು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಹೇಳ್ತಿದ್ದೀನಿ. ಫ್ರೆಂಡ್ಸ್, ವಾಯುಮುದ್ರೆ ಮಾಡುವುದು ಹೀಗೆ. ನಿಮ್ಮ ಎರಡು ಕೈಗಳನ್ನು ನೇರವಾಗಿ ಹಿಡಿದುಕೊಳ್ಳಿ. ನೋಡಿ, ಇದು ಇಂಡೆಕ್ಸ್ ಫಿಂಗರ್. ನಿಮ್ಮ ಇಂಡೆಕ್ಸ್ ಫಿಂಗರ್ನ ಹೀಗೆ ಮಾಡಿ, ನಿಮ್ಮ ಇಂಡೆಕ್ಸ್ ಫಿಂಗರ್ನ ಹೀಗೆ ಮಡಚಿ, ಇಂಡೆಕ್ಸ್ ಫಿಂಗರ್ ಮೇಲೆ, ಈ ಇಂಡೆಕ್ಸ್ ಫಿಂಗರು ನಿಮ್ಮ ಈ ಹೆಬ್ಬೆರಳಿನ ಬುಡದಲ್ಲಿ ಹೀಗೆ ಬರಬೇಕು. ಹೆಬ್ಬೆರಳು ಈ ಇಂಡೆಕ್ಸ್ ಫಿಂಗರ್ ಮೇಲಿರಬೇಕು. ಮಿಕ್ಕ ಮೂರು ಬೆರಳುಗಳು, ಮಧ್ಯದ ಬೆರಳು, ಈ ತೋರು ಬೆರಳು ರಿಂಗ್ ಫಿಂಗರ್ ಆ್ಯಂಡ್ ಕೊನೆ ಬೆರಳುಗಳು, ಈ ಇಂಡೆಕ್ಸ್ ಫಿಂಗರ್ ತೋರು ಬೆರಳನ್ನು ಈ ಹೆಬ್ಬೆಟ್ಟಿನ ಬುಡಭಾಗದಲ್ಲಿ ಇಡಿ, ಕೆಳಗಡೆ ಇಡಿ. ಹೆಬ್ಬೆಟ್ಟಿನಿಂದ ಹೀಗೆ ಅದುಮಿಡ್ಕೋಬೇಕು. ಉಳಿದ ಮೂರು ಬೆರಳುಗಳನ್ನು ನೇರವಾಗಿ ಹೀಗೆ ಮಾಡೋದ್ರಿಂದ ನೋಡಿ, ಹೀಗೆ ಇದು ವಾಯುಮುದ್ರೆ. ವಾಯುಮುದ್ರೆ ಮಾಡುವುದರಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕೀಲುಗಳ ಉರಿಯೂತದ ಸಮಸ್ಯೆ, ಕೀಲುಗಳ ಉರಿ, ಪಾರ್ಕಿನ್ಸನ್ಸ್, ಸಂಧಿವಾತ, ಸರ್ವಿಕಲ್ ಸ್ಯಾಂಡಿಲೈಟಿಸ್, ಗ್ಯಾಸ್ ಸಮಸ್ಯೆ, ರಕ್ತ ಪರಿಚಲನೆ ದೇಹದಲ್ಲಿ ಸುಗಮವಾಗಿ ಆಗುತ್ತದೆ, ಮತ್ತು ಹೊಟ್ಟೆ ಉಬ್ಬರ, ವಾತ ಮತ್ತು ವಾಯು ಪ್ರಕೋಪದ ತೊಂದರೆಗಳು, ಇವಿಷ್ಟು ಈ ವಾಯುಮುದ್ರೆ ಮಾಡುವುದರಿಂದ ನಿಮಗೆ ಸಿಗುವಂತಹ ಅನುಕೂಲತೆಗಳು. ಕೀಲುಗಳ ಉರಿ ಅಂದರೆ ಎಲ್ಲ ಜಾಯಿಂಟ್ ಪೇನ್, ರಿಂಕಲ್ಸು, ಹಿಪ್ ಜಾಯಿಂಟ್, ನೀ ಜಾಯಿಂಟ್, ಎಲ್ಬೋ ಜಾಯಿಂಟ್, ನೆಕ್ ಜಾಯಿಂಟ್, ಹೀಗೆ ಇದು ಉರಿ ಊತ ಮತ್ತು ಪಾರ್ಕಿನ್ಸನ್ಸ್, ಸಂಧಿವಾತ, ಸರ್ವಿಕಲ್ಸ್ ಸ್ಪ್ಯಾಂಡಿಲೈಸಿಸ್, ಗ್ಯಾಸ್ ಸಮಸ್ಯೆ ಹಾಗೂ ದೇಹದಲ್ಲಿ ಎಲ್ಲ ಫುಲ್ಲು ನಮ್ಮ ಹೋಲ್ ಬಾಡಿ ರಕ್ತ ಪರಿಚಲನೆ ಸರಾಗವಾಗಿ, ಕೈಕಾಲುಗಳಲ್ಲಿ ಜೋಮು ಇಡುವುದು, ಸೊಂಟ ಜೋಮು ಇಡುವುದು, ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ. ನೀವು ಪ್ರತಿದಿನ ಬೆಳಗ್ಗೆ 20-30 ನಿಮಿಷ, ಸಾಯಂಕಾಲ 20-30 ನಿಮಿಷ ತಪ್ಪದೇ ಮಾಡುವುದರಿಂದ ನಾನು ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳಿಂದ ದೂರ ಹೋಗಬಹುದು. ನೀವು ಯಾವುದಾದರೂ ಒಂದು ಆಸನದಲ್ಲಿ, ಈಗ ನಾನು ಪ್ರಾಣಾಯಾಮದಲ್ಲಿ ವಜ್ರಾಸನದಲ್ಲಿ ಕುಳಿತಿದ್ದೇನೆ, ನೀವು ಕೂಡ ನಿಮಗೆ ಸರಿಯಾದಂತಹ ಆಸನದಲ್ಲಿ, ನಿಮಗೆ ಸುಖಾಸನದಲ್ಲಾಗಬಹುದು, ವಜ್ರಾಸನದಲ್ಲಾಗಲಿ, ಅಥವಾ ಪದ್ಮಾಸನದಾಗಲಿ ಕುಳಿತುಕೊಂಡು, ನಿಮ್ಮ ಹೆಬ್ಬೆರಳನ್ನು, ಎರಡು ಕೈನ ಹೆಬ್ಬೆರಳುಗಳು, ಹೆಬ್ಬೆರಳಿನ ಪಕ್ಕಕ್ಕೆ ತೋರು ಬೆರಳನ್ನು ಇಟ್ಟು, ಹೆಬ್ಬೆರಳನ್ನು ಈ ತೋರು ಬೆರಳಿಗೆ ಹದುಮಿ ಇಡೀರಿ. ಮತ್ತು ಉಳಿದ ಮೂರು ಬೆರಳುಗಳನ್ನು ನೇರವಾಗಿ ಮಾಡಿ ಜ್ಞಾನದಲ್ಲಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ಕುತ್ತಿಗೆ ಬೆನ್ನು ಕಾಲುಗಳು ನೇರವಾಗಿರಲಿ. ಈ ಮುದ್ರೆಯನ್ನು, ಇದು ವಾಯುಮುದ್ರೆ, ವಾಯು ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿಗೆ ಸಮಸ್ಯೆ ಇರುವವರಿಗೆ ಇದು ತುಂಬ ಉಪಯೋಗ. ನೇರವಾಗಿ ಕುಳಿತುಕೊಂಡು 20-30 ನಿಮಿಷ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು. ಮತ್ತೊಮ್ಮೆ ನೋಡಿ, ತೋರು ಬೆರಳನ್ನು ಹೆಬ್ಬೆಟ್ಟಿನ ಬುಡದಲ್ಲಿ ಇಡಬೇಕು, ಕೆಳಗಡೆ ಹೆಬ್ಬೆಟ್ಟಿನಿಂದ ಈ ತೋರು ಬೆರಳನ್ನು ಅದು ಬಿಟ್ಕೊಳ್ಳಿ. ಉಳಿದ ಮೂರು ಬೆರಳುಗಳು ಈಗ ನೇರವಾಗಿರುತ್ತೆ. ಈಗ ನೀವು
ನೀವು ಇದುವರೆಗೆ ನನ್ನ ಚಾನಲ್ಗೆ ಅಥವಾ ನನ್ನ ವಿಡಿಯೋಗಳನ್ನು ನೋಡದೇ ಇದ್ದರೆ, ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಕೆಳಗಡೆ ಹೇಗೆ ಲೈಕನ್ನು ಲೈಕ್ ಕೊಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನೇರವಾಗಿ ಬರುತ್ತವೆ. ನಮಸ್ಕಾರ.